Good morning. How are you? I am fine. I think you are also fine. Okay. Last class, you are all learned capital letters. Today, we learn small letters. Nivella, hindin class nalli capital letters nalla kalthidri. Adella bariyad sulbha alva. Moor line olage tumba poorthi barbitre. ಮೇಲ್ಗಡೆ ಲೈನು ಥರ್ಡ್ ಲೈನ್ ಸೇಲ್ಸ್ ಬರ್ದ್ಬಿಟ್ರೆ ಕ್ಯಾಪಿಟಲ್ ಲೆಟರ್ ಫಿನಿಶ್. ಆದರೆ ಈ ಸ್ಮಾಲ್ ಲೆಟರ್ ಇದೆಯಲ್ಲ, ಈ ಸ್ಮಾಲ್ ಲೆಟರ್ ಬರೆಯುವಾಗ ಗಮನ ಎಲ್ಲ ಈ ಲೈನ್ಸ್ ಮೇಲಿರಬೇಕು. ಒಂದೊಂದು ಲೆಟರ್ನ ಒಂದೊಂದು ಲೈನ್ಗಳಲ್ಲಿ ನಾವು ಬರೀಬೇಕಾಗುತ್ತೆ. ಆಯಿತಾ? ಈಗ ಫಸ್ಟ್ ಲೆಟರ್ ಸ್ಮಾಲ್ ಲೆಟರ್ ಸ್ಮಾಲ್ ಎ, ಎರಡೇ ಲೈನ್ ಒಳಗೆ ಬರೀಬೇಕು. ಮಧ್ಯದ ಲೈನ್ ನೋಡಿ, ಸೆಂಟರ್ ಲೈನ್, ಈ ಮಧ್ಯದ ಲೈನ್ ಅಲ್ಲಿ ನಾವು ಸ್ಮಾಲ್ ಎ ಬರೆಯೋದು. ಸ್ಮಾಲ್ ಎ. ಬಿ ಬರಿಬೇಕಲ್ವಾ? ಬಿನ ತ್ರೀ ಲೈನ್ ಫುಲ್ ಬರಿಬೇಕಾಗತ್ತೆ. ಮೇಲಿಂದ ಹಿಂಗೀಟ್ ಹಾಕ್ಬೇಕು, ಆಮೇಲೆ ಈ ತರ ಬರಿಬೇಕು. ಕ್ಯಾಪಿಟ್ ಸ್ಮಾಲ್ ಬಿ. ಸ್ಮಾಲ್ ಬಿ ನೋಡಿ, ಈ ತರ ಬರಿಬೋದು, ಈ ತರ ಬರೆದ್ರೆ ತಪ್ಪು. ಫಸ್ಟು ಗೀಟ್ ಹಾಕ್ಬೇಕು, ಈ ಗೀಟಿನ ಮೇಲೇ ಹಿಂಗೆ ವಾಪಸ್ ತಗೊಂಡು ಈ ಥರ ಬರೀಬೇಕು. ಸರಿನಾ? ಸಿ ಸಿ ಮತ್ತೆ ಸೆಂಟರ್ ಲೈನಿಗೆ ಮಧ್ಯ ಲೈನಿಗೆ ಬರೀಬೇಕು ಸಿನ. ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ. ಸ್ಮಾಲ್ ಡಿ ಇದೆಯಲ್ಲ, ಎ ಥರ ಇದೆ, ಎ ಥರನೇ ಬರೀಬೇಕು. ಲೈನ್ ಮಾತ್ರ ಮೇಲೆ ತಂದು ಹೋಗಿ ಕೆಳಗೆ ಬರಬೇಕು. ಸ್ಮಾಲ್ ಡಿ, ಎ ಬಿ ಸಿ ಡಿ ಇ. ಇ ನ ಮತ್ತೆ ಸೆಂಟರ್ ಲೈನಿಗೆ ಬರೀಬೇಕು. ಎಫ್ ತ್ರೀ ಲೈನ್ ಫುಲ್ ಬರೀಬೇಕು. ಜಿ ನ ಕೆಳಗೆ ಫಸ್ಟ್ ಲೈನ್ ಬಿಟ್ಟು ಕೆಳಗೆ ಹೋಗ್ಬೇಕು. ನೋಡಿ ಇಲ್ಲಿ ಜಿ ನ ನಿಮಗೆ ಮೇಲ್ಗಡೆ ಲೈನಿಗೆ ಮೂರ್ ಲೈನ್ ಇರುತ್ತಲ್ಲ, ನಾಲ್ಕು ಲೈನ್ ಇರುತ್ತಲ್ವಾ, ಈ ನಾಲ್ಕು ಲೈನ್ ಅಲ್ಲಿ ಮೇಲ್ಗಡೆ ಲೈನಿಂದ ಹಿಂಗೆ ಬರೀಬಾರ್ದು. ಈ ತರ ಬಂದ್ರೆ ತಪ್ಪು. ಹಿಂಗೆ ಕೆಳಗಡೆ ಲೈನಿಂದ ಬರೀಬೇಕು. ಥರ್ಡ್ ಫಸ್ಟ್ ಲೈನ್ ಬಿಟ್ಟು ಸೆಕೆಂಡ್ ಲೈನ್ಗೆ ಬರೀಬೇಕು. ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಬರೀ. ಫಸ್ಟ್ ಒಂದು ಲೈನ್ ಹಾಕ್ಬೇಕು, ಆಮೇಲೆ ಈ ಥರ ಬರೀಬೇಕು. ಐ ಐ ನೋಡಿ, ಮಧ್ಯ ಲೈನಿಗೆ ಬರೀಬೇಕು, ಮಿಡ್ಲ್ ಲೈನ್ ತಗೋಬೇಕು. ಫಸ್ಟ್ ಲೈನಲ್ಲಿ ಬರೀಬಾರ್ದು, ಇಲ್ಲಿ ಚುಕ್ಕೆ ಇಡ್ಬೇಕು. ಈ ಲೈನ್ ಫುಲ್ ಬರ್ದು ಇಲ್ಲಿ ಚುಕ್ಕೆ ಇಡ್ಬೇಕು. ನೆಕ್ಸ್ಟ್ ಜೆ ಕೆ, ಕೆನು ಅಷ್ಟೇ ಮೂರ್ ಲೈನಿಗೆ ಬರೀಬೇಕು. ಜೇನ ಕೆಳಗಡೆ ಸೆಕೆಂಡ್ ಲೈನಿಂದ ಬರೀಬೇಕು. ಈ ತರ ಜೇನ ಇದೆ, ಛತ್ರಿ ತರನೇ ಬರೀಬೇಕು, ಸೆಕೆಂಡ್ ಲೈನಿಗೆ ಬರೀಬೇಕು. ಕೆ ಮೇಲ್ಗಡೆ ಲೈನಿಗೆ ಬರೀಬೇಕು. ಕೆ ಎಲ್ ಎಲ್ನು ಸಹ ಮೂರ್ ಲೈನ್ ಫುಲ್ ಬರೀಬೇಕು. ಎಂ ಎಂನ ಮಧ್ಯದ ಲೈನಿಗೆ ಮಾತ್ರ ಬರೀಬೇಕು. ಆಮೇಲೆ ಮೂರ್ ಸತಿ ಬರ್ಬೋದು ಈ ತರ, ಇಲ್ಲಿ ಮೂರ್ ಗೀಟ್ ಬರ್ಬೇಕು ಇಲ್ಲಿ. ಆಯ್ತಾ? ಎಂ ಎನ್ಗೆ ಎರಡೇ ಸತಿ ಬರೀಬೇಕು. ಎಂ ಎನ್ ಓ ಮಿಡ್ಲ್ ಲೈನಲ್ಲಿ ಬರೀಬೇಕು. ಪಿ ಕೆಳಗಡೆ ಲೈನಿಂದ ಬರೀಬೇಕು. ಪಿ ಕ್ಯೂ ಕ್ಯೂ ಅಷ್ಟೇ, ಫಸ್ಟ್ ಲೈನ್ ಬಿಟ್ಟು ಸೆಕೆಂಡ್ ಲೈನಿಂದ ಬರೀಬೇಕು. ಕ್ಯೂ ಆರ್ ಆರ್ ಸಹ ಸೆಂಟರ್ ಲೈನಿಗೆ ಬರೀಬೇಕು. ಎಸ್ ಎಸ್ ಸಹ ಸೆಂಟರ್ ಲೈನಿಗೆ ಬರೆಯೋದು. ಪಿ ಕ್ಯೂ ಆರ್ ಎಸ್ ಟಿ ಟಿ ತ್ರೀ ಲೈನ್ ಫುಲ್ ಬರೀಬೇಕು. ಯು ಯು ನೋಡಿ, ಯುನು ಮಿಡ್ಲ್ ಲೈನಿಗೆ ಬರೆಯೋದು. ವಿ ಡಬ್ಲ್ಯೂ ಎಕ್ಸ್ ವೈ ವೈ ಕೆಳಗಡೆ ತ್ರೀ ಲೈನ್ ಬರೀಬೇಕು. ಝೆಡ್ನು ಸಹ ಕೆಳಗಡೆ ತ್ರೀ ಲೈನ್ ಬರೀಬೇಕು. ಸ್ಮಾಲ್ ಎ ಸೆಂಟರ್ ಲೈನಿಗೆ ಬರೀಬೇಕು. ಬಿ ಸಿ ಡಿ ಇವೆಲ್ಲ ಬರೆಯುವಾಗ ಗೆರೆಗಳು ಯಾವ ಗೆರೆನಲ್ಲಿ ಬರೀಬೇಕು ಅನ್ನೋದನ್ನ
ಗಮನಇಟ್ಟು ನೋಡಿ ಬರೀಬೇಕು. ಇದನ್ನ ಬರೆಯುವಾಗ ಗಮನ ಎಲ್ಲ ಲೈನ್ ಗಳನ್ನೇ ಇರಬೇಕು. ಅದೇ ತರ ಮೊನ್ನೆ ಬರೆದಲ್ಲ, ಒಂದೊಂದು ಲೈನಲ್ಲಿ ಒಂದೊಂದು ಅಕ್ಷರ ಬರೆದು ಒಂದು ಲೈನ್ ಫುಲ್ ಒಂದು ಅಕ್ಷರ ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸ್ಮಾಲ್ ಲೆಟರ್ ಹೆಚ್ಚಿಗೆ ಯೂಸ್ ಆಗೋದ್ರಿಂದ ನೀವು ಹೆಚ್ಚಾಗಿ ಅಭ್ಯಾಸ ಮಾಡಬೇಕು. ಅದನ್ನು ಕ್ಯಾನ್ ಸ್ಮಾಲ್ ಎ 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 ಈ ಥರ ನಾವು ಯಾವ ಅಕ್ಷರ ಬರೀತೀವೋ ಅದನ್ನು ಫಸ್ಟ್ ಹೇಳಬೇಕು, ಆಮೇಲೆ ಬರೀಬೇಕು. ಬರೀದಲ್ಲೇ ಮೂರು ಥರ ಬರೆದ್ರೆ ನಿಮಗೆ ಅಕ್ಷರ ಬರೋದಿಲ್ಲ. ಸ್ಮಾಲ್ ಬಿ ನೋಡಿ, ಸ್ಮಾಲ್ ಬಿ ತ್ರೀ ಲೈನಲ್ಲಿ ಬರೀಬೇಕು. ಸ್ಮಾಲ್ ಬಿ 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 ಇದೇ ಥರ ಹೇಳ್ಕೊಳ್ತಾ ಝೆಡ್ ತಂತ್ರ ನೀವು ಬರೆದು ಅಕ್ಷರನ ಸ್ಮಾಲ್ ಲೆಟರ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ಸ್ಮಾಲ್ ಲೆಟರ್ ಹೆಚ್ಚಿಗೆ ಯೂಸ್ ಆಗೋದ್ರಿಂದ ನಾವು ಪ್ರತಿ ಕಡೆ ಎಲ್ಲ ಕಡೆಯೂ ನಾವು ಸ್ಮಾಲ್ ಲೆಟರ್ನ ಹೆಚ್ಚಿಗೆ ಬಳಸೋದ್ರಿಂದ ಇದನ್ನು ನಾವು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಕಲಿಬೇಕು. ಅರ್ಥ ಆಯ್ತಾ? ಥ್ಯಾಂಕ್ ಯು.